ಇವತ್ತು ಶಾಸಕರೇ ನೇರವಾಗಿ ಸುಮಾರು 50 ಜನ ಶಾಸಕರು ಲಂಚ ತಗೊಂಡಿರೋದು ನೇರವಾಗಿ ದೃಶ್ಯಾವಳಿಯಲ್ಲಿ ಕಾಣ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಇದಕ್ಕೆ ಏನು ಹೇಳಬೇಕು ಅಂತೇಳಿ ಪದಗಳೇ ಇಲ್ಲ. ಭಾಳ ನೋವಾಗುತ್ತೆ. ವಿಧಾನಸೌಧ ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ಬರೆದಿದ್ದಾರೆ. ಅದು ಭರಿಸ್ತವರು ಕೆಂಗಲ್ ಹನುಮಂತೇನವರು, ವಿಧಾನಸೌಧ ಕಷ್ಟದ ಕೆಂಗಲ್ ಹನುಮಂತೇನವರು. ಇವತ್ತು ನಡೀತಿರುವ ವಿದ್ಯಮಾನಗಳು ನೋಡಿದ್ರೆ ಆ ಒಂದು ಪದಕ್ಕೆ ಅರ್ಥ ಇಲ್ಲದಂಗೆ ಆಗಿದೆ. ಈ ಭ್ರಷ್ಟಾಚಾರ ಅನ್ನೋದು ಫ್ರೀಡಮ್ ಆಪಲ್ ಕಲ್ತು ಮೀನು ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಭಾರಿ ಎಲ್ಲೇ ಮೀರು ಹೋಗಿದೆ. ಇದನ್ನ ನಿಜಕ್ಕೂ ಜನ ದಂಗೆ ಹೇಳಬೇಕಾಗುತ್ತೆ. ಇದಿಷ್ಟಕ್ಕೆ ಹೋಗೋದಿಲ್ಲ. ಭ್ರಷ್ಟಾಚಾರಿಗಳ ವಿರುದ್ಧ ಬೀದಿ ಬೀದಿಯಲ್ಲಿ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ತಮಗೆ ಹೇಳೋದಾದರೆ ಸತ್ಯವಂತ ಎಮ್ ಎಲ್ ಎಗಳು ಇದ್ದರು, ಈಗ ಭ್ರಷ್ಟ ಎಮ್ ಎಲ್ ಎಗಳು ಇದ್ದಾರೆ. ಒಂದು ರಾಜಕೀಯ ಪಕ್ಷಗಳು ಭ್ರಷ್ಟಾಚಾರದ ಕೂಪ ಆಗಿದ್ದಾರೆ. ರಾಜಕೀಯ ಪಕ್ಷಗಳು ಯಾರ್ಯಾರಿಗೆ ಅವರು ಸೀಟನ್ನು ಹಂಚ್ತಾರೆ, ಹಂಚುವಾಗಲೇ ಶುರುವಾಗುತ್ತೆ ವ್ಯಾಪಾರ ಅಲ್ಲಿಂದ. ಈ ಭ್ರಷ್ಟಾಚಾರದಲ್ಲಿ ಇವತ್ತು ಶಾಸಕರು ಕಾಣ್ತಾ ಇದ್ದಾರೆ. ಭಾರಿ ಜನ ಇದರಲ್ಲಿ ಭ್ರಷ್ಟಾಚಾರದಲ್ಲಿ ಭಾರಿ ವರ್ಗದ ಜನ ಇದ್ದಾರೆ. ರಾಜ್ಯದ ಬಹುತೇಕ ರಾಜಕಾರಣಿಗಳಲ್ಲಿ ಭ್ರಷ್ಟಾಚಾರ ಮಾಡಿದವರು ಇದ್ದಾರೆ. ಇದು ಮುಂದುವರೆದ್ರೆ ಇದೇ ರೀತಿ ಅಪಾಯಕಾರಿ ಬೆಳವಣಿಗೆ. ಒಂದು ಏನು 2 ಲಕ್ಷ 1 ಲಕ್ಷ 50 ಸಾವಿರಕ್ಕೆ ಕೈಯೊಡ್ಡದಿದೆಯಲ್ಲ, ಇದು ನಿಜಕ್ಕೂ ಅಗೌರವ. ನಮ್ಮ ಪ್ರಜಾತಂತ್ರ ವ್ಯವಸ್ಥೆಗೆ ಅಪಾಯಕಾರಿ ಬೆಳವಣಿಗೆ. ಇದನ್ನು ನಾವು ಸಮಗ್ರವಾಗಿ ಖಂಡನೆ ಮಾಡಬೇಕಾಗಿದೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಖಂಡನೆ ಮಾಡಬೇಕಾಗಿದೆ. ನನಗನ್ನಿಸ್ತದೆ ಪವರ್ ಟಿ ವಿಯವರು ಒಂದು ಬೃಹತ್ ವಿಚಾರವನ್ನು ನಾಡಿನ ಜನತೆಗೆ ಇವತ್ತು ತಿಳಿಸುವ ಮೂಲಕ ಒಂದು ಶಕ್ತಿಯಾಗಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ನಾವು ತೀವ್ರವಾಗಿ ನಿಲ್ಲಲೇಬೇಕು. ಭ್ರಷ್ಟಾಚಾರ ಅನ್ನೋದು ಬರೀ ಶಾಸಕರೊಬ್ಬರೇ ಅಲ್ಲ, ಶಾಸಕರು ಇನ್ನೂ ಮೇಲೆ ಎಲ್ಲ ಪಕ್ಷದ ಮುಖಂಡರುಗಳು, ಇದಲ್ಲದೆ ಅಧಿಕಾರಿಗಳು, ದೊಡ್ಡ ಅಧಿಕಾರಿಗಳು, ಚಿಕ್ಕ ಅಧಿಕಾರಿ ಎಲ್ಲರೂ, ಇಡೀ ರಾಜ್ಯದಲ್ಲೇ ಭ್ರಷ್ಟಾಚಾರ ಶುರುವಾಗಿದೆ. ಇದು ಸಮಗ್ರವಾಗಿ ಇದನ್ನು ನಿಲ್ಲಿಸಲೇಬೇಕಾಗುತ್ತೆ. ಸಾರ್ವಜನಿಕವಾಗಿ ಇಡೀ ನಾಡಿನ ಸಮಗ್ರ ಜನತೆ ದಂಗೆ ಹೇಳಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತೇನೆ. ಕನ್ನಡ ಚಳವಳಿ ವಾಟಾ ಪಕ್ಷ ತೀವ್ರವಾಗಿ ಖಂಡಿಸ್ತದೆ. ಪವರ್ ಟಿ ವಿ ಅವರ ಕಾರ್ಯಕ್ಕೆ ಶ್ಲಾಘನೆಯನ್ನು ಮಾಡ್ತೇನೆ. ಫ್ರೀಡಮ್ ಆಪಲ್ ಕಲ್ತು ಮೀನು ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.